ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾಗಿರಿದ್ರೆ ನೀವು ಮಾಡಬೇಕಾಗಿರೋದಷ್ಟೇ, ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅಕೌಂಟ್ನ ಓಪನ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ HDFC ಬ್ಯಾಂಕಿಂದ ನೀವು IPOಗೆ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾವ ಥರ IPOಗಳಿಗೆ ನಾವು ಅಪ್ಲೈ ಮಾಡಬೇಕು, ಏನಕ್ಕೆ ನಾವು ಅಪ್ಲೈ ಮಾಡಬೇಕು, ಮತ್ತು ಅದರಿಂದ ಕೆಲವೊಂದು IPOಗಳು ಪ್ರೀವಿಯಸ್ ರಿಟರ್ನ್ ಕೂಡ ನಾನು ನಿಮಗೆ ತೋರಿಸಿದ್ದೆ. ಒಳ್ಳೊಳ್ಳೆ IPOಗಳು ಬಂದರೆ ಅದರದ್ದು ರಿಟರ್ನ್ ಯಾವ ಥರ ಬರುತ್ತೆ ಅಂತೇಳಿ. ಅದೇ ಥರ ನೀವು IPOಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮದು DPA ನಂಬರ್ ತೊಗೊಳ್ಬೇಕು, ಅದು 16-digit ನಂಬರ್ ಆಗಿರುತ್ತೆ. ನಿಮ್ಮ ಅಕೌಂಟು CDSL ಅಥವಾ NSDL ಯಾವುದರಲ್ಲಿ ನೀವು ರಿಜಿಸ್ಟರ್ ಆಗಿದೆ ಅಂತೇಳಿ ನಿಮ್ಮ ಬ್ರೋಕರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಸೊ CDSL ಆಗಿರ್ತದೆ, 16-digit ನಂಬರ್ ಇರುತ್ತೆ, ಅದನ್ನು ನೀವು ಹೇಗೆ ನೀವು ತೊಗೊಳ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ನೀವೇನಾದರೂ ಅಪ್ಸ್ಟಾಕಲ್ಲಿ ರಿಜಿಸ್ಟರ್ ಮಾಡಿದರೆ keystore.upstart.com ಅಲ್ಲಿ ಹೋಗಬೇಕು, ಅದ್ರ ಒಳಗಡೆ ಹೋಗಿ ಅದಾದಮೇಲೆ ನೀವು ಮೈ ಪ್ರೊಫೈಲ್ ಒಳಗಡೆ ಹೋಗಬೇಕು. ಅಲ್ಲಿ ಲಿಂಕ್ಡ್ ಡಿಮ್ಯಾಟ್ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ನಿಮ್ಮದು ನೇಮ್ ಇರುತ್ತೆ, ಅಂದರೆ ಅವ್ರದ್ದು RSKV ಸೆಕ್ಯುರಿಟೀಸ್ ಅಂತೇಳಿ ರಿಜಿಸ್ಟರ್ ಆಗಿದೆ, ಮೇನ್ ಅದೇ ಹೆಸರು ರಿಜಿಸ್ಟರ್ ಆಗಿದೆ RSKV ಅಂತೇಳಿ. ಆಯಿತಾ, ಟೈಪ್ CDSL ಇದೆ, DP ನಂಬರು ಈ ಫಸ್ಟ್ ನಂಬರ್ ಏನಿದೆ ಅಲ್ಲ, ಫಸ್ಟ್ 8-digit ಅದರದ್ದು ಸೇಮ್ ಇರುತ್ತೆ ಕಾಮನ್ ಆಗಿ. ಈ ಅಕೌಂಟ್ ನಂಬರು ಇದು ಯುನಿಕ್ ಆಗಿರುತ್ತೆ, ನಿಮಗೆ ಆಗಿರ್ತಕ್ಕಂಥ ಓನ್ ನಂಬರ್ ಇರುತ್ತೆ. ಸೊ ನಿಮ್ಮದು ಓವರಾಲ್ DPID ಬಂದ್ಬಿಟ್ಟು ನೀವೇನಾದರೂ IPO ಅಪ್ಲೈ ಮಾಡಬೇಕಾದ್ರೆ ಈ 8 ನಂಬರು ಮತ್ತು ಈ 8 ನಂಬರು, ಈ 8 ನಂಬರು ಅದಾದಮೇಲೆ ಮತ್ತೆ ಈ 8 ನಂಬರ್ ನೀವು ಟೈಪ್ ಮಾಡಬೇಕು, ಟೋಟಲ್ 16 ನಂಬರ್ ಆಗುತ್ತೆ, 16-digit ನಂಬರ್ ಆಗುತ್ತೆ. ಸೊ ವೀಕ್ಷಕರೇ, ನನಗೆ HDFCದು ನೆಟ್ ಬ್ಯಾಂಕಿಂಗ್ ನಾನು ಓಪನ್ ಮಾಡಿದ್ದೀನಿ, ಇಲ್ಲಿ ನಾನು ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗ್ತೀನಿ. ಸೊ ವೀಕ್ಷಕರೇ, ನನಗೆ HDFC ನೆಟ್ ಬ್ಯಾಂಕಿಂಗ್ ಒಳಗಡೆ ನಾನು ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದಮೇಲೆ ನೀವು ಇಲ್ಲಿ ರಿಕ್ವೆಸ್ಟ್ ಟ್ಯಾಬ್ ಇದೆಯಲ್ಲ, ರಿಕ್ವೆಸ್ಟ್ ಟ್ಯಾಬ್ ಒಳಗಡೆ ಹೋಗಬೇಕು. ಇಲ್ಲಿ ರಿಕ್ವೆಸ್ಟಲ್ಲಿ ಬಂದು ನಿಮ್ಮದು IPO ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಯು ವಿಲ್ ಬಿ ರಿಡೈರೆಕ್ಟೆಡ್ ಟು IPO ಸಿಸ್ಟಮ್, ಅಂದರೆ IPO ಸಿಸ್ಟಮ್ಗೆ ನಿಮಗೆ ರಿಡೈರೆಕ್ಟ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಇದು IPO ಅಪ್ಲಿಕೇಶನ್ನು, ಇದ್ರ ಎದುರೊಳಗಡೆ ಬರ್ತಂದ್ರೆ ನೀವು ಮೈ ಅಕೌಂಟಲ್ಲಿ ಅಕೌಂಟಲ್ಲಿ ರಿಕ್ವೆಸ್ಟ್ ಒಳಗಡೆ ಇದೆ. ಸೊ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ, ನ್ಯೂ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವ್ಯಾವ IPOಗಳು ಅವೈಲೇಬಲ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ಅಫ್ಲೇ ಇಂಡಿಯಾ ಲಿಮಿಟೆಡ್ ಅನ್ನೋದು ಇವತ್ತಿನ ದಿನ IPO ಬಂದಿದೆ, ಅದು ಬುಕಿಂಗ್ ಪ್ರೈಸು ಬಂದ್ಬಿಟ್ಟು 740 ರಿಂದ 745 ರೂಪಾಯಿ ಅವರು ಆಫರ್ ಮಾಡಿದ್ದಾರೆ. ಅವರು ಒಂದು ಲಾಟಲ್ಲಿ ಒಂದು ಲಾಟ್ ಅವರು ಶೇರ್ಸ್ ಬಂದ್ಬಿಟ್ಟು 20 ಶೇರ್ ಇರುತ್ತೆ ಒಂದು ಲಾಟಲ್ಲಿ. ಸೊ ಸ್ಟಾರ್ಟ್ ಡೇಟ್ 29 ತಾರೀಕು ಸ್ಟಾರ್ಟ್ ಆಗಿದೆ, 31 ಅದರ ಎಂಡ್ ಡೇಟ್ ಆಗಿದೆ. ನೀವು ಇದಕ್ಕೇನಾದರೂ ನೀವು ಅಪ್ಲೈ ಮಾಡಬೇಕಂತಂದ್ರೆ ಜಸ್ಟ್ ಇದ್ರ ಮೇಲೆ ಅಪ್ಲೈ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವೀಕ್ಷಕರು, ಅದರ ಮೇಲೆ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಇದರಲ್ಲಿ ನಿಮ್ಮದು ಅಪ್ಲಿಕೇಶನ್ ನೇಮು, ಅಪ್ಲಿಕೇಟ್ ನೇಮು ಮತ್ತು ನಿಮ್ಮದು ಪ್ಯಾನ್ ನಂಬರ್, ಅದು ಬ್ಯಾಂಕಿಂದನೇ ಫೆಚ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು NSDL ಅಥವಾ CDSL ಅಂತ ಟೈಪ್ ಇದೆ. ಇಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ, ನಿಮ್ಮದು ಅಕೌಂಟ್ ಎಲ್ಲಿದೆ, ಯಾವ ಬ್ರ್ಯಾಂಚಲ್ಲಿದೆ ಅಂತೇಳಿ ಎಲ್ಲವೂ ಕೂಡ. ಸೊ ಇಲ್ಲಿ ನೀವು ಇದನ್ನು ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಸೆಲೆಕ್ಟ್ ಇನ್ವೆಸ್ಟರ್ ಸ್ಟೇಟಸ್ ಅಂತಿದೆ. ಇಲ್ಲಿ IND ರಿಟೇಲ್ ಇನ್ವೆಸ್ಟರ್ಸ್ ನಾವೆಲ್ಲರೂ ಕೂಡ, ಅದಕ್ಕೆ ರಿಟೇಲ್ ಆಫರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಶೇರ್ಸ್ ಬಿಡ್ ಫಾರ್ ಅಂತಂದರೆ ನೀವು ಈಗ ಮಿನಿಮಮ್ ಬೈ ಮಾಡಿದರೆ 20 ಲಾಟ್, ಅಂದರೆ 20 ಶೇರ್ಸ್ ನೀವು ಬೈ ಮಾಡಬೇಕು, ಒಂದು ಲಾಟಲ್ಲಿ 20ನ ಮಲ್ಟಿಪಲ್ ಆಫ್ 20 ಬೈ ಮಾಡಬೇಕು. ಬಟ್ ಮ್ಯಾಕ್ಸಿಮಮ್ ಏನು ಹೇಳಿದ್ದಾರೆ ಒಬ್ಬರು ರಿಟೇಲ್ ಇನ್ವೆಸ್ಟರ್ಸ್ಗೆ 2 ಲಕ್ಷ ರೂಪಾಯಿ ಇದೆ, ನೀವು ಇಲ್ಲಿ ನೋಡ್ಬೋದು. ಮ್ಯಾಕ್ಸಿಮಮ್ ನೀವು 2 ಲಕ್ಷ ರೂಪಾಯಿವರೆಗೆ ಮಾತ್ರ ಬೈ ಮಾಡೋಕ್ಕಾಗುತ್ತೆ. ಟಿಕೆಟ್ ಸೈಜ್ 1, 20 ಶೇರ್ಸ್ ಇರುತ್ತೆ, 20 ಲಾಟು. ಸೊ ನೀವೇನಾದರೂ ಬೈ ಮಾಡಬೇಕಾದ್ರೆ ಮಲ್ಟಿಪಲ್ ಆಫ್ 20 ಬೈ ಮಾಡಬೇಕು, ನೀವು 20, 40, 60 ಆ ಥರ ಬೈ ಮಾಡ್ಕೊತ ಹೋಗ್ಬೇಕು. ನಾವು 20 ಶೇರ್ಸನ್ನು ನೀವು ಬೈ ಮಾಡಬೇಕು, ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ 20 ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ರೈಸನ್ನು ನೀವು ಏನಾದರೂ ಹಾಕ್ಬೋದು, ಅವ್ರೇನು ಪ್ರೈಸ್ ಬಂದ್ಬಿಟ್ಟಿದ್ದಾರೆ 240 ರಿಂದ 245 ರೂಪಾಯಿ ಒಳಗಡೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗಲೂ ಕೂಡ ಕಟ್ ಆಫ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಟ್ ಆಫ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ಇಲ್ಲಿ ಟೋಟಲ್ ಪೇಮೆಂಟ್ ನೀವು ಎಷ್ಟು ಮಾಡ್ಬೇಕಂತೇಳಿ ತೋರಿಸುತ್ತೆ. ನೀವು 40 ಶೇರ್ಸ್ನ ಬೈ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 40 ಅಂತ ಕೊಡಬೇಕು. ಸೊ ಈ ಥರ ಮಲ್ಟಿಪಲ್ ಆಫ್ 20ನ ನೀವು ಇಲ್ಲಿ ಬೈ ಮಾಡಬೇಕಾಗಿತ್ತು, ಅವರೆಲ್ಲ ಬಂದ್ಬಿಟ್ಟಿರ್ತಾರಲ್ಲ ಎಲ್ಲ ಡೀಟೇಲ್ಸ್ ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ನ ನೀವು ಮೆನ್ಷನ್ ಮಾಡಬೇಕು. ನಾನು ಇಲ್ಲಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಇದೆ, ಇವೆಲ್ಲವೂ ಕೂಡ ಆಪ್ಷನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು NSDL ಅಥವಾ CDSL, ನಾನು ನಿಮ್ಗೆ ಹೇಳಿದಾಗೆ ಫಸ್ಟ್ 16-digit ನಂಬರ್ನ ನೀವು ತೊಗೊಂಡು ರೆಡಿ ಆಗಿರಬೇಕು. ನನ್ನ 16-digit ನಂಬರ್ ನಾನು CDSL ರಿಜಿಸ್ಟರ್ ಆಗಿದೆ, ಇದು ಒಂದು ಅಪ್ಸ್ಟಾಕಲ್ ಅಕೌಂಟು, 16-digit ನಂಬರ್ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ DP ನೇಮು, ಈ DP ನೇಮ್ ಬಂದ್ಬಿಟ್ಟು ಈಗ ನೋಡಿದ್ವಲ್ಲ, ಇಲ್ಲಿ DP ನೇಮು ಲಿಂಕ್ಡ್ CDSL RSKV ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಪ್ಸ್ಟಾಕ್ ಅಂದ್ರೆ ಬರುತ್ತೆ, ಇದೇನು ನಡೆಯುತ್ತೆ, ಇದೇನು ಆ ಥರ ಏನಿಲ್ಲ, ಇದು
ಅಷ್ಟಾಕಾದ್ರೂ ಕೊಟ್ಟು ನಡೆಯುತ್ತೆ, ಆರ್ ಎಸ್ ಕಿ ವಿ ಅಂತಾದ್ರೂ ಕೊಟ್ಟು ನಡೆಯುತ್ತೆ, ಮತ್ತು ಬೆನಿಫಿಷಿಯರಿ ಅಕೌಂಟ್ ನಂಬರ್ ಏನಿದೆಯಲ್ಲ ಇದು ನಿಮ್ಮದು ಫಸ್ಟ್ 8 ನಂಬರು. ಓಕೆ, ಅದಾದಮೇಲೆ ನೆಕ್ಸ್ಟ್ 8 ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನನಗೆ ಟೈಪ್ ಮಾಡ್ತಾ ಇದ್ದೀನಿ ವೀಕ್ಷಕರ, ನನ್ನೊಂದು ಬೆನಿಫಿಷಿಯರಿ ಅಕೌಂಟ್ ನಂಬರ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಂದು ಬ್ಯಾಂಕ್ ಡೀಟೇಲ್ಸ್ನ ತೋರಿಸ್ತಾ ಇದೆ, ರೆಸಿಡೆನ್ಷಿಯಲ್ ಇಂಡಿವಿಜುವಲ್ ಎಲ್ಲವೂ. ಓಕೆ, ನೆಕ್ಸ್ಟ್ ಇದಾದಮೇಲೆ ನೀವು ಮೋರ್ ಇನ್ಫೋ ಅದ್ರ ಕ್ಲಿಕ್ ಮಾಡೋದಿಲ್ಲತ್ತು, ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಅಂತ ಕೊಡೋಣ. ನೀವು ಒಂದ್ಸರಿ ಇದಕ್ಕೆ ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಅಬೌಟ್ ಟು ಪ್ಲೇಸ್ ಏನ್ ಐ ಪಿ ಒ ಆರ್ಡರ್ ಫಾರ್ ಎಫ್ಲೆ ಇಂಡಿಯಾ ಲಿಮಿಟೆಡ್. ನಿಮಗೆ ಇದರಲ್ಲಿ ಆರ್ಡರನ್ನು ಪ್ಲೇಸ್ ಮಾಡ್ಬೇಕಂತ ಮಾಡಿದರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಈ ಒಂದು ಅಮೌಂಟು ಬ್ಲಾಕ್ ಆಗುತ್ತೆ. ನಿಮ್ಮ ಐ ಪಿ ಒ ಅಲರ್ಟ್ ಆದಮೇಲೆ ನಿಮ್ಗೆ ಏನಾದರೂ ಶೇರ್ಸ್ ನಿಮಗೆ ಐ ಪಿ ಒದಲ್ಲಿ ಸಿಕ್ಕರೆ, ಈ ಐ ಪಿ ಒದಲ್ಲಿ ಶೇರ್ ಸಿಗೋದು ಏನಿದೆ ಒಂದು ಲಕ್ ಬೈ ಚಾನ್ಸು. ಸೊ ನಿಮ್ಗೆ ಏನಾದರೂ ಶೇರ್ ಸಿಕ್ಕರೆ ನಿಮಗೆ ಬ್ಯಾಂಕಿಂದ ಈ ಅಮೌಂಟನ್ನು ಅವರು ಆ ಒಂದು ಕಂಪ್ನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಗೆ ಏನಾದರೂ ಶೇರ್ಸ್ ಅಲೋಕೇಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ಗೆ ಮತ್ತೆ ಉಲ್ಟಾ ಬರುತ್ತೆ. ಸೊ ಈ ಥರ ಆಗಿ ನೀವು ಐ ಪಿ ಒನ ನೀವು HDFC ಬ್ಯಾಂಕಿಂದ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ರೆ ನೀವಾಗೆ ನೀವು ಮನೇಲಿ ಕೂತು ಜಸ್ಟ್ ಒಂದು 5 ನಿಮಿಷದಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ದುಡ್ಡಿದ್ರೆ ಯಾವುದೇ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಯಾವುದೇ ಒಂದು ಐ ಪಿ ಒ ಬಂದರೂ ಕೂಡ ಈ ಒಂದು ವಿಡಿಯೋ ನಿಮಗೆ ರೆಫರೆನ್ಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಈ ವಿಡಿಯೋ ಏನೇ ಕುರಿತು ಏನಾದರೂ ಒಂದು ಕ್ವರೀಸ್ ಕನ್ಸರ್ನ್ ಇತ್ತಪ್ಪ ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಧನ್ಯವಾದಗಳು.